ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪಕ್ಷಕ್ಕೆ ಯಾರೇ ಬಂದರೂ ಅನ್ಕಂಡೀಷನಲ್ ಆಗಿ ಪಕ್ಷ ಸೇರಿಸ್ಕೊತದೆ ಟಿಕೆಟ್ ಕೊಡೋದು ಬಿಡೋದು ವಿಚಾರ ಪಕ್ಷದ ವರಿಷ್ಠರು ಮತ್ತು ಸ್ಥಳೀಯ ನಾಯಕರುಗಳ ಹತ್ರ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ಏನು ನೀವು ಹೇಳ್ತಾ ಇದ್ರಿ ಅದನ್ನ ಕೂತು ಮಾತನಾಡ್ತೀವಿ ಕುಮಾರಸ್ವಾಮಿ ಟೋಪಿ ಹಾಕಿರೋದನ್ನಕ್ಕಿಂತ ನಾವೇನು ಆಗ್ತಾ ಇಲ್ಲ ಕುಮಾರಸ್ವಾಮಿದು ಟೋಪಿಗಳೆಲ್ಲ ನೋಡಾಗಿದೆ ಈಗ ನಮ್ಮ ನಾವು ಏನು ಮಾತು ಕೊಟ್ಟಿದ್ದೀವಿ ನಾವೇನು ಭರವಸೆ ಕೊಟ್ಟಿದ್ದೀವಿ ಹಿಂದೆ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಂತ ಎಲ್ಲಾ ಭರವಸೆಗಳನ್ನ ನಾವು ಈಡೇರಿಕೆ ಮಾಡಿದ್ದೇವೆ ನಾಳೆನೂ ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಬ್ರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ ಆ ಭರವಸೆಯನ್ನ ಈಡೇರಿಸುವಂತ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲಿದೆ ನಾವು ಬುಟಾಟಿಗೆ ರಾಜಕಾರಣ ಮಾಡ್ತಾ ಇಲ್ಲ ಅವ್ರು ಯಾರ ಪತ್ರ ಬೇಕಾದ್ರೆ ಯಾರ ಹತ್ರ ಬೇಕಾದ್ರೆ ಏನ್ ಬೇಕೋ ಮಾತಾಡ್ತಾರೆ ನಮ್ಗೆ ಅವ್ರು ಮಾತಾಡುವಂತ ಅವಕಾಶ ಇಲ್ಲ ನಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳುವಂತದ್ದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಅವ್ರು ಯಾರೋ ಸ್ವಲ್ಪ ಹೇಳ್ತೀನಿ ಕೇಳಿಲಿ ಕ್ಯಾಂಡಿಡೇಟ್ ಗಳು ಹುಡುಕ್ಲಿ ಫಸ್ಟ್ ಆಮೇಲೆ ಹುಡುಗದ್ ಮಾತಾಡೋಣ ನೋಡಿ ಮಹಿಳೆಯರ ಬಗ್ಗೆ ಬಿಜೆಪಿ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ನಯಾ ಪೈಸಾ ಕಾಳಜಿ ಇಲ್ಲ ನೀವು ಕೇಂದ್ರ ಸರ್ಕಾರದವ್ರನ್ನ ನೋಡಿ ರಾಜ್ಯ ಸರ್ಕಾರದವ್ರನ್ನ ನೋಡಿ ಈ ಡಬಲ್ ಇಂಜಿನ್ ಸರ್ಕಾರ ನೋಡಿ ಈ ಡಬಲ್ ಇಂಜಿನ್ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಯಾವತ್ತೂ ಕೂಡ ಮುಂದಾಗಿಲ್ಲ ಏನಿದ್ರು ಕೂಡ ಭಾವನಾತ್ಮಕ ವಿಚಾರಗಳಲ್ಲಿ ಗಮನ ಹರಿಸ್ತಾರೆ ಹೊರತು ಮಹಿಳೆಯರ ಕಷ್ಟ ನಾನು ಅದಕ್ಕೆ ನಿಮ್ಗೊಂದು ಮಾತು ಹೇಳಿದೆ ನಿಮ್ಮ ವಿಡಿಯೋ ಏನಿದೆ ಹಿಂದೆಂದು ಸ್ಮೃತಿ ರಾಣಿ 10 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದ್ದಕ್ಕೆ ಸಿಲಿಂಡರ್ ಎತ್ಕೊಂಡು ಮೆರವಣಿಗೆ ಮಾಡಿದ್ರು ಆಗ ಅಶ್ವಥ್ ನಾರಾಯಣ ಅವರು ಎಲ್ಲೋಗಿದ್ರು ಈಗ ಅಶ್ವಥ್ ನಾರಾಯಣ ನಾನಾಕಿ ಬಗ್ಗೆ ಮಾತಾಡ್ತಾರೆ ಅಂತ ಆದ್ರೆ ಮಹಿಳೆಯರು ನಾಯಕರಾಗಿ ಕುಟುಂಬವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಮನೆಯಲ್ಲಿ ಯಾರೇ ಸರಿ ಇಲ್ಲ ಅಂತ ಅಂದ್ರು ಅವ್ರ ಕುಟುಂಬದ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಹೆಣ್ಮಕ್ಳು ಮಹಿಳೆಯರು ಅವ್ರಿಗೆ ನಾಯಕತ್ವವನ್ನ ಕೊಡ್ತಕ್ಕಂಥದ್ದಕ್ಕೆ ಇವರು ಅಸಡ್ಡೆ ಮಾತಾಡ್ತಾರೆ ಅಂತ ಅಂದ್ರೆ ಅವರು ಯಾವ ರೀತಿಯಾಗಿ ಚಿಂತನೆಯನ್ನ ಮಾಡ್ತಾರೆ ಅನ್ನೋದನ್ನ ತಾವುಗಳು ಹೇಳಬೇಕು ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಜವಾಬ್ದಾರಿ ಇವತ್ತು 50% ಇದೀವಿ ನಾವು ಕೇಂದ್ರದಲ್ಲಿ ನಾವು ಯುಪಿಎ ಸರ್ಕಾರ ನಡೆಸಿದಂತ ಸಂದರ್ಭದಲ್ಲಿ ನಾವು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಮ್ಮ ಮಹಿಳಾ ಮೀಸಲಾತಿಯನ್ನ ಮಂಡನೆ ಮಾಡಿದ್ವಿ ಬಿಜೆಪಿ ಅವರು ಅವತ್ತು ನಮಗೆ ಬೆಂಬಲವನ್ನ ಕೊಡಲಿಲ್ಲ ಇವತ್ತು ಅವರು ಸಂಪೂರ್ಣವಾದಂತ ಸರ್ಕಾರ ಇದೆ ಇವತ್ತು ಅದನ್ನ ತಂದು ಅನುಮೋದನೆ ಮಾಡಬಹುದಾಗಿತ್ತು ಅವ್ರ ಮ್ಯಾನಿಫೆಸ್ಟೋನಲ್ಲಿ ಇದೆ ಕೇಂದ್ರದ ಮ್ಯಾನಿಫೆಸ್ಟೋನಲ್ಲಿ ಅದಿದೆ ಅದಿದ್ರು ಕೂಡ ನರೇಂದ್ರ ಮೋದಿ ಅವರಾಗ್ಲಿ ಈ ಯಾರು ಮಾತಾಡಿದ್ರಲ್ಲ ಯಾರವರು ಅವರಾದ್ರೂ ನನಗೆ ಅವ್ರ ಹೆಸರು ಹೇಳಕ್ಕೆ ಬೇಜಾರ್ರಿ ಅವರು ಅವರಾಗ್ಲಿ ಯಾರನ್ನು ಒಬ್ಬರಾದ್ರೂ ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡುವಂತ ಶಕ್ತಿನೇ ಅವ್ರಿಗಿಲ್ಲ